ಪಕ್ಷದಲ್ಲೇ ಒಂದು ಬೆಳವಣಿಗೆ ನಡೀತಾ ಇದೆ. ಈಶ್ವರಪ್ಪ ಅನ್ನೋ ಉಚ್ಚಾಟನೆ ಆಗಿರುವ ನಾಯಕರು, ಅವ್ರ ಮನೇಲಿ ಇನ್ನು ಬಿಜೆಪಿ ನಾಯಕರಿಗೆ ಕೆಲಸ, ಯತ್ನಾಳ್ ಅವರು, ಜಾರಕಿಹೊಳಿ ಅವರು, ಪ್ರತಾಪ್ ಸಿಂಹ ಅವರು ಅವರೆಲ್ಲ ಹೋಗಿದ್ದಾರೆ ನೋಡ್ರಿ. ಯತ್ನಾಳ್ ಅವರು, ಪ್ರತಾಪ್ ಸಿಂಹ, ಯತ್ನಾಳ್ ಅವರು ಮತ್ತು ಇನ್ಯಾರು ಹೋಗಿದ್ರು ನನಗೆ ಗೊತ್ತಿಲ್ಲ, ಯಾಕೆ ಹೋಗಿದ್ರು ಅದ್ರ ಬಗ್ಗೆನೇ ಅವ್ರನ್ನೇ ಕೇಳಿ. ನಾನು ಮೊನ್ನೆ ಈಶ್ವರಪ್ಪನವರ ಮಾತುಗಳನ್ನು ಗಮನಿಸ್ತಾ ಇದ್ದೆ. ಭಾಳ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಕಾಳಜಿ ಇಟ್ಕೊಂಡು ಮಾತನಾಡಿದ್ದಾರೆ ಪಾಪ ಈಶ್ವರಪ್ಪನವರು. ವಿಜಯನ ನಾಯಕತ್ವನ ಒಪ್ಪೋದಿಲ್ಲ, ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಒಂದೇ ಸಂದರ್ಭದಲ್ಲಿ ಗೌರವಾನ್ವಿತ ಈಶ್ವರಪ್ಪನವ್ರಿಗೆ ನೆನಪು ಮಾಡ್ಕೊಡೋದಕ್ಕೆ ಇಚ್ಛಪಡ್ತೇನೆ. ನಾನು ಮಾತನಾಡ್ಬಾರ್ದು ಅಂದ್ಕೊಂಡಿದ್ದೆ. ಯಾವ ಈಶ್ವರಪ್ಪನವರು ಪಕ್ಷ ವಿರೋಧಿ ಚಟುವಟಿಕೆಯಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆಗೊಂಡಿದ್ದಾರೆ, ಯಾವ ಈಶ್ವರಪ್ಪನವರು ಲೋಕಸಭಾ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ತೇನೆ ಅಂತೇಳಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಠೇವಣಿಯನ್ನು ಕಳೆದುಕೊಂಡಿದ್ದಾರೆ ಪಾಪ ಈಶ್ವರಪ್ಪನವರು. ಯಾತಕ್ಕೋಸ್ಕರ, ಪಕ್ಷಕ್ಕೋಸ್ಕರ ಅಲ್ಲ, ತನ್ನ ಮಗನ ಸ್ವಾರ್ಥಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಕ್ಕೋಸ್ಕರ ಇವತ್ತು ಉಚ್ಚಾಟನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಮೊನ್ನೆ ಈಶ್ವರಪ್ಪನವರಿಂದ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅದರ ಕಾಳಜಿ ಸ್ವಲ್ಪ ಅವ್ರಿಗೆ ಎಷ್ಟಿದೆ ಅನ್ನುವ ಎಷ್ಟಿದೆ ಕಾಳಜಿ ಅಂತಕ್ಕಂಥ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಹಾಗಾಗಿ ಇವತ್ತು ನಿನ್ನೆ ತಾನೆ ಯಾರ್ಯಾರು ನಾಯಕರು ಹೋಗಿದ್ದಾರೆ, ಯಾತಕ್ಕೆ ಹೋಗಿದ್ದಾರೆ ಅದ್ರ ಬಗ್ಗೆ ನನಗಂತೂ ಮಾಹಿತಿ ಇಲ್ಲ. ರಾಷ್ಟ್ರ ಮಟ್ಟದಲ್ಲಿ ಆ ರೀತಿ ಯಾವುದೇ ಚರ್ಚೆಗಳು ಈ ವಿಚಾರದಲ್ಲಿ ನಡೆದಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಈಶ್ವರಪ್ಪನವರು ವಾಪಸ್ ಪಕ್ಷಕ್ಕೆ ಬರಬೇಕು ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಬೇಕು. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಿ ರಾಜ್ಯ ನಾಯಕರ ಅಭಿಪ್ರಾಯ ಕೇಳಿದ್ರೆ ನಮ್ಮ ಅಭಿಪ್ರಾಯನ ಕೊಡ್ತೇವೆ. ಈಗ ಆ ಸಂದರ್ಭ ಇನ್ನೂ ಒದಗಿ ಬಂದಿಲ್ಲ. ಯಾರ್ಯಾರು ಹಣ ಬರದಲ್ಲಿ ಏನೇನಾಗಿ ಬರೆದಿದ್ದ ಅದು ಆಗಲಿ, ಆದರೆ ನಂಗೆ ನೋವಿರ್ತಕ್ಕಂಥ ಸಂಗತಿ, ಒಬ್ಬ ಹಿರಿಯ ನಾಯಕರು ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಪಾಪ ಠೇವಣಿನೂ ಕೂಡ ತೆಗೆದುಕೊಳ್ಳೋಕೆ ಆಗಲಿಲ್ಲ ಅನ್ನೋ ನೋವು ನನಗೂ ಕೂಡ ಕಾಡ್ತಾ ಇದೆ. ಅಂಥೊಬ್ಬ ಹಿರಿಯ ನಾಯಕರಿಗಿಂತ ಪರಿಸ್ಥಿತಿ ದುಸ್ಥಿತಿ ಬರಬಾರ್ದಿತ್ತು. ಹಾಗಾಗಿ ಇಷ್ಟು ಮಾತ್ರ ಹೇಳ್ತಾನೆ, ಅವರು ಪಕ್ಷದಿಂದ ಉಚ್ಚಾಟನೆ ಆಗಿದ್ರೂ ಸಹ ಇವತ್ತು ಪಕ್ಷದ ಬಗ್ಗೆ ಬಿಜೆಪಿ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಾರೆ, ಸಂತೋಷ. ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ.